ಅರಳಿದ ಹೂವನ್ನು ತಗೊಂಡು ಲಿಂಗದ ಮೇಲೆ ಹಾರಿಸುವುದಕ್ಕಿಂತ ಅರಳಿದ ನಿಮ್ಮ ಮನಸ್ಸನ್ನು ತಗೊಂಡು ಲಿಂಗಕ್ಕೆ ಅರ್ಪಣೆ ಮಾಡಿದರೆ ಹೆಚ್ಚಿತ್ರ ಭಕ್ತಿ ಕಟ್ಟಿಕೊಂಡು ಅರಳಿದ ಮನಸ್ಸು ಭಗವಂತನಿಗೆ ಅರ್ಪಣೆ ಇದೆ. ಈ ಸಮಾಜದೊಳಗೆ ದೊಡ್ಡ ಮನಸ್ಕೊಳ್ಬೇಕಾಗಿತ್ತು ಅಂತಂದ್ರೆ ಶ್ರೇಷ್ಠ ವ್ಯಕ್ತಿ ಅನ್ನಿಸ್ಕೊಳ್ಬೇಕಾಗಿತ್ತು ಅಂದ್ರೆ ದೊಡ್ಡ ಮನಿ ಕಟ್ಟ ಅವಶ್ಯಕತೆ ಇಲ್ಲ, ದೊಡ್ಡ ಆಸ್ತಿ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಅಡ್ಡಾಡೋದಾಗಲ್ಲ. ಯಾರ್ದು ದೊಡ್ಡ ಮನಸ್ಸದೆ ಅವ ನಿಜವಾಗ್ಲು ದೊಡ್ಡ ಮಾಡ್ತಾನ ಅಂತ ಮನಸ್ಸು ನಿಮ್ಮದೇ ಮತ್ತೆ. ಸಮಾಜದೊಳಗೆ ಹೊರಗೆ ಕಾಣುವ ವಸ್ತುಗಳ ಬಳಿಕಿರಬೇಕು, ಅಂತರಂಗದೊಳಗೆ ಶಿವನ ಬೆಳಕಿರಬೇಕು ಅಂದಾಗ ಶಿವರಾತ್ರಿ ಆಗ್ತದೆ ಅಷ್ಟೇ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನ ಬಿತ್ತಾಯ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮನೇ ನಮಃ. ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರು ಸಮರ್ಥ ಭಾವುರಾಯರನ್ನ ಗಿರಿಮಲ್ಲೇಶ್ವರ ಮಹಾರಾಜರನ್ನ ಅಂತಃಕರಣದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತೆ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಆರಾಧ್ಯ ಗುರುದೇವ ಸದ್ಗುರು ಸಮರ್ಥ ದತ್ತಾತ್ರೇಯ ಅವತಾರಿಕ ಔಚೀಕರ ಮಹಾರಾಜರನ್ನ, ಕ್ಯಾರಗುಡ್ಡ ಜ್ಞಾನಪೀಠದ ಪೀಠಾಧಿಪತಿಗಳು ಎನ್ ಆರಾಧ್ಯ ಗುರುದೇವರು ವಾಕ್ಸಿದ್ಧಿ ಪುರುಷ ಸದ್ಗುರು ಸಮರ್ಥ ಮಲ್ಲೇಶ್ವರ ಮಹಾರಾಜರನ್ನ ಅಂತಃಕರಣದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತೆ. ಶಿವರಾತ್ರಿಯ ಪ್ರಯುಕ್ತವಾಗಿರ್ತಕ್ಕಂಥ ಈಶ್ವರಲಿಂಗ ದೇವಸ್ಥಾನದ ಕಮಿಟಿಯವರು ಪುಣ್ಯಮಯವಾಗಿರ್ತಕ್ಕಂಥ ಈ ಒಂದು ಶುಭ ಸಂಜೆಯ ಉತ್ತರಾಯಣದ ಮಹೋತ್ಸವದ ಒಂದು ಪವಿತ್ರ ಕಾಲದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಶಿವರಾತ್ರಿ ಜಾಗರಣೆ ಮತ್ತು ವಿಶೇಷ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಮಾರ್ಗದರ್ಶಕರು ಹುಕ್ಕೇರಿಯ ಹಿರೇಮಠದ ಸಂಸ್ಥಾನದ ಪರಂಪೂಜ್ಯರಾದ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರಪ್ಪಂಗಳವರ ಅಡಿಧಾವರಗಳಲ್ಲಿ ಭಕ್ತಿಪೂರ್ವ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಲಂಕಾರ ಮಾಡಿಕೊಂಡಿರುವ ನಮ್ಮ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಕರ್ನಾಟಕ ಗಣತಂತ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಉಮೇಶಣ್ಣ ಕತ್ತಿ ಅವರಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ವೇದಿಕೆ ಮೇಲೆ ಆಸೀನಗೊಂಡ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಅತಿಥಿ ಅಭಾಗ್ಯತರಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಸಮ್ಮಿಲನಗೊಂಡ ತಂದೆ ಶರಣ ತಾಯಿಯಂದಿರೇ ಶರಣ ತಂದೆಯಂದಿರೇ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತಃಕರಣಕ್ಕೂ ಶರಣು ಶಿವ ಶರಣಾರ್ಥಿಗಳು. ಶ್ರೀಮಠದೊಳಗೆ ಜಾಗರಣೆ ಪ್ರಯುಕ್ತ ಅಜ್ಜವರ ಅಪ್ಪನಿಯ ಮೇಲೆ ನಾನೇ ಮೊದಲು ಮಾತಾಡೋದಾಯಿತು. ಮಠದೊಳಗೆ ಜಾಗರಣ ಕಾರ್ಯಕ್ರಮ ಇರೋದ್ರಿಂದ ನಾನು ತುಸು ಬೇಗ ಹೋಗೋದ್ರಿಂದ ಅವಕಾಶ ತೆಗೆದುಕೊಂಡಿದ್ದೇನೆ. ಇಲ್ಲಿಯವರೆಗೆ ಹುಕ್ಕೇರಿ ಅಭಿವೃದ್ಧಿಯ ಬಗ್ಗೆ ಸವಿಸ್ತಾರವಾಗಿ ಪ್ರತಿಯೊಂದು ಹಂತದಲ್ಲಿ ಏನೇನು ಮಾಡಬೇಕು ಏನೇನು ಮಾಡ್ತಾ ಇದ್ದೀವಿ ಎಂಬ ಎಲ್ಲ ಸವಿಸ್ತಾರವನ್ನ ಗಣವೆತ್ತ ಸರ್ಕಾರದ ಸಚಿವರು ನಮ್ಮ ಶಾಸಕರು ಬಹಳ ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಲಾಸ್ಟಿಗೆ ಒಂದು ಪಾಯಿಂಟ್ ಇಟ್ಟವರು ಅಜ್ಜವ ಶಿವರಾತ್ರಿ ಬಗ್ಗೆ ಹೇಳ್ತಾರಂತ ಹೇಳಿ. ಹೌದಾ, ಪವಿತ್ರವಾಗಿರ್ತಕ್ಕಂಥ ಶಿವರಾತ್ರಿ ಸನಾತನ ಧರ್ಮದೊಳಗೆ ಸಾಕಷ್ಟು ದೇವರ ಆರಾಧನೆಯನ್ನು ನಾವೆಲ್ಲರೂ ಬೆಳಗಿನ ಹೊತ್ತದೊಳಗೆ ಮಾಡ್ತೀವಿ. ಬ್ರಾಹ್ಮಿ ಮುಹೂರ್ತದೊಳಗೆ ಅಭಿಷೇಕ ಪೂಜೆ ಪುನಸ್ಕಾರ ಮತ್ತೊಂದು ಮಗದೊಂದು, ಮಧ್ಯಾಹ್ನ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಲಂಕಾರದ ಪೂಜೆ, ಸಂಧ್ಯಾವಳಿ ಕಾಲದೊಳಗೆ ಮತ್ತೊಂದು ವಿಶೇಷವಾಗಿರತಕ್ಕಂಥ ಧೂಪಾರತಿ ಮತ್ತೊಂದು ಮಗದೊಂದು, ಹೀಗೆ ಮುಕ್ಕೋಟಿ ದೇವಾನುದೇವತೆಗಳ ಆರಾಧನೆ ಪೂಜೆ ಪ್ರಾರ್ಥನೆ ವಿಶೇಷ ಕಾರ್ಯಕ್ರಮಗಳನ್ನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಾಡ್ತೀವಿ. ಆದ್ರೆ ಇಡೀ ಜಗತ್ತಿಗೆ ಪರಮಾತ್ಮನಾಗಿರ್ತಕ್ಕಂಥ ಸೃಷ್ಟಿಕರ್ತ ಪರಮಾತ್ಮ ಶಿವನ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ರಾತ್ರಿ ಮಾಡ್ತೀವಿ. ಕಾರಣ ಏನು? ರಾತ್ರಿ ಅಂತಂದ್ರೆ ಕತ್ತಲು. ಕತ್ತಲು ಅದೊಂದು ಅಜ್ಞಾನದ ಸಂಕೇತ. ಆ ಅಜ್ಞಾನದ ಕತ್ತಲೆಯನ್ನ ಕತ್ತಲೊಳಗೇನೆ ಬಡದಾಡಿ ಬೆಳಕನ್ನ ಅಂದ್ರೆ ಜ್ಞಾನವನ್ನ ಪಡಿತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿಯ ಮಹಾಪೂಜೆ. ಶಿವಪುರಾಣದೊಳಗೆ ಶಿವರಾತ್ರಿಯ ಉಲ್ಲೇಖಗಳು ಸಾಕಷ್ಟು ಬರುತ್ತವೆ. ಇವತ್ತು ಶಿವರಾತ್ರಿ ಇದು ಜಾಗರಣೆ ಆಗಬಾರದು, ಇದು ಜಾಗೃತಿಯ ಶಿವರಾತ್ರಿ ಆಗಬೇಕು. ಯಾಕೆ ಅಂತಂದ್ರೆ ನಮ್ಮ ಇಡೀ ಬದುಕನ್ನ ಉಚಿತವಾಗಿ ಕೊಟ್ಟಿರ್ತಕ್ಕಂತಹ ಪರಮಾತ್ಮನಾದ ಆ ಶಿವ ನಮ್ಮನ್ನೆಂದಿಗೂ ಕೂಡ ಒಂದೇ ಒಂದು ಬಿಡಿ ಕಾಸನ್ನ ಅಥವಾ ಮತ್ತೊಂದು ವಸ್ತುಗಳನ್ನ ಆಮಿಷಗಳನ್ನ ಎಂದೂ ತಿರುಗು ಕೇಳಿಲ್ಲ ಅಂತ ನಮ್ಮನ್ನ. ಈಗಲೇ ಶಾಸಕರು ಹೇಳಿದ ಮಾತಿಗೆ ಉದಾಹರಣೆ ಕೊಟ್ಟು ಶಿವನ ಬಗ್ಗೆ ಉಲ್ಲೇಖ ಮಾಡ್ತೀನಿ ಅಷ್ಟೇ. ಕರೆಂಟ್ ಬಗ್ಗೆ ಹೇಳಿದ್ರು ಅವರು, 24/7 ಹುಕ್ಕೇರಿ ಕ್ಷೇತ್ರಕ್ಕೆ ಕೊಡ್ತೀನಿ, ನೀವು ಬಿಲ್ ಕಟ್ಟಬೇಕು, ಇಲ್ಲದಿದ್ರೆ ಡಿಸ್ಕನೆಕ್ಟ್ ಮಾಡ್ತೀನಿ ಅಂತೇಳಿ. ಇದನ್ನು ಉದಾಹರಣೆ ಕೊಟ್ಟು ಶಿವರಾತ್ರಿಗೆ ಬರ್ತೇನೆ ಅಷ್ಟೇ. ನಾನು ವಿಚಾರ ಮಾಡಬೇಕು, ಒಂದು ಸಾರಿ ನಾವೆಲ್ಲರೂ ಚಿಂತನೆ ಮಾಡಬೇಕು. ಚಿಂತೆ ಚಿತೆಯತ್ತ ಕರೆದುಕೊಂಡು ಹೋದ್ರೆ ಚಿಂತನೆ ಶಿವನತ್ತ ಕರೆದುಕೊಂಡು ಹೋಗ್ತದೆ ಅಷ್ಟೆ. ಯಾಕೆ ಅಂತಂದ್ರೆ ಸಮಾಜದೊಳಗೆ ಹೊರಗೆ ಕಾಣುವ ವಸ್ತುಗಳ ಬಳಿಕಿರಬೇಕು, ಅಂತರಂಗದೊಳಗೆ ಶಿವನ ಬೆಳಕಿರಬೇಕು ಅಂದಾಗ ಅದು ಶಿವರಾತ್ರಿ ಆಗ್ತದೆ ಅಷ್ಟೆ. ಮತ್ತೆ ಹೊರಗೆ ಬಳಿಕಿ ಒಳಗೆ ಬೆಳಕಿರಬೇಕು. ವಿಚಾರವನ್ನ ಮಾಡಿ, 24/7 ಕರೆಂಟ್ ಅನ್ನ ಕೊಡ್ತೀನಿ ಎಂಬ ಒಂದು ಮಾತು ನಮ್ಮೆಲ್ಲರಿಗೂ ಖುಷಿಯನ್ನ ತಂದಿತ್ತು, ಕೊನೆಗೆ ಬಿಲ್ ಅನ್ನೋದು ಒಂದು ದುಃಖ ಬಂತು. ಹೌದಾ, ಒಂದು ಸಲ ಚಿಂತನೆ ಮಾಡಬೇಕು. ಒಂದು ಸಲ ಚಿಂತನೆ ಮಾಡಿ,
ಎಲ್ಲಿವರೆಗೆ ಸುಮ್ಮನೆ ಇರ್ತಾರೆ ಕೆ ಪಿ ಟಿ ಸಿ ಎಲ್ಲವರು ನಮಗೆ ಬಲ್ಬ್ ಕೊಟ್ಟಿರ್ತಾರ, ಟಿವಿ ಹಚ್ತೇವೆ, ಫ್ರಿಡ್ಜ್ ಆನ್ ಮಾಡ್ತೀವಿ, ಗೀಸರ್ ಎಕ್ಸೆಟ್ರಾ ಏನೆಲ್ಲ ಯೂಸ್ ಮಾಡ್ಕೊಳ್ತೇವೆ. ಎಲ್ಲಿವರೆಗೆ ಸುಮ್ಮನೆ ಇರ್ತಾರ ಅಂತಂದ್ರೆ ಜನವರಿ 1ರಿಂದ ಜನವರಿ 31ರವರೆಗೆ ಸುಮ್ಮನೆ ಇರ್ತಾರ. ಫೆಬ್ರವರಿ 1ನೇ ತಾರೀಕಿಗೆ ಅವರು ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತದೆ, ಬಿಲ್ ವಸೂಲಾತಿ ಕಾರ್ಯಕ್ರಮ. ಹೌದಾ? ಒಂದು ತಿಂಗಳು ನೀವು ಬಲ್ಲನ್ನ ಬೇಕಾದಷ್ಟು ಉರಿಸ್ರಿ, ಬೆಳಕನ್ನ ಬೇಕಾದಷ್ಟು ಉಪಯೋಗ ಮಾಡ್ಕೊಡ್ರಿ, ಅವ್ರು ಆರ್ಗ್ಯೂ ಮಾಡೋದಿಲ್ಲ. ಆದ್ರೆ ಒಂದು ತಿಂಗಳ ಬಳಿಕ ಬಂದು ಆ ಬೆಳಕಿಗೆ ಒಂದು ಬಿಲ್ ಪಾವತಿ ಕೊಡ್ತಾರೆ. ಹೌದಾ? ಕೊಡ್ತಾರೆ ನಿಮ್ಮೆಲ್ಲರಿಗೂ. ಒಂದು ತಿಂಗಳು ಉರಿಸುವ ಆ ಒಂದು ಬಲ್ಲಿನ ಬೆಳಕಿಗೆ ಕೆ ಪಿ ಟಿ ಸಿ ಎಲ್ದವರು ಬಂದು ಬಿಲ್ ಕೊಟ್ಟರು. ನಮ್ಮ ಬದುಕಿಗೆ ಸಾವಿರ ಸಾವಿರ ವರ್ಷಗಳಿಂದ ಸೂರ್ಯ ಚಂದ್ರ ನಕ್ಷತ್ರ ಮಂಡಲದಂತ ಆರಲಾರದ ದೀಪವನ್ನ ಕೊಟ್ಟ ಆ ಪರಮಾತ್ಮ ಶಿವನಿಗೆ ಎಂದಾದ್ರೂ ಬಿಲ್ ಕೊಟ್ಟೇವೆ ನಾವು? ಎಂದಾದ್ರೂ ಈಶ್ವರ ಈ ಒಂದು ಸರ್ಕಲ್ನ ಈಶ್ವರ ನಿಮ್ಮ ಮನೆಗೆ ಬಂದು ಬಿಲ್ ಕೇಳ್ಯಾನೇನವ, ಇಷ್ಟು ಬಿಲ್ ಉರಿಸೇರಿ ಕೊಡ್ರಿ ಅಂತ ಹೇಳಿ? ನೆನಪಿಟ್ಟುಕೊಳ್ರಿ ಬಂಧುಗಳೇ, ಆ ಪರಮಾತ್ಮ ನಮ್ಮನ್ನ ಎಂದೂ ಬಿಲ್ ಕೇಳಿಲ್ಲ. ನಿಮ್ಮ ಒಳಗಿನ ದಿಲ್ ಕೇಳ್ಯಾನ, ಅದನ್ನು ಕೊಟ್ಟು ಬಿಡ್ರಿ. ಮತ್ತೇನದೆ ಅವನಿಗೆ ಒಳಗಿನ ದಿಲ್ ಬೇಕಾಗಿದೆ, ಹೊರತು ದಿಲ್ಲಿನ ಅವಶ್ಯಕತೆ ಆಗ್ತಾನಿಲ್ಲ. ಅದಕ್ಕೆ ಸಮಾಜದೊಳಗೆ ವಸ್ತುವಿನ ಬಳಿಕಿರಬೇಕು, ಅಂತರಂಗದೊಳಗೆ ಶಿವನ ಬೆಳಕಿರಬೇಕು. ಅದು ಶಿವರಾತ್ರಿ. ಶರಣ ಮಲಗಿದರೆ ಜಪ ಕಾಣಿರೋ, ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ಶಿವರಾತ್ರಿ ಅಂತಂದ್ರೆ ಒಂದೇ ದಿವಸ ಬರೋದಲ್ಲ. ಯಾರು ಸಮಾಜದ ಸೇವೆಯಲ್ಲಿ ತನ್ನನ್ನ ಸಗಿಸ್ತಾನಲ್ಲ, ಆತ ನಿಜವಾಗ್ಲೂ ಶಿವರಾತ್ರಿಯನ್ನ ದಿನಾಲು ಮಾಡ್ತಾ ಇರ್ತಾನೆ. ಅಂತ ಕಾರ್ಯವನ್ನ ಕ್ಷೇತ್ರದ ಶಾಸಕರು, ಕರ್ನಾಟಕ ಗಣವ್ಯರ್ಥ ಸರ್ಕಾರ ಸಚಿವರು ಮಾಡ್ತಾ ಇದ್ದಾರೆ ಎಂಬ ಹೆಮ್ಮೆ ನಮಗಿದೆ ಬಂಧುಗಳೇ. ಶಿವರಾತ್ರಿಯ ವಿಶೇಷ ಅಂತಂದ್ರೆ ಇವತ್ತು ಪವಿತ್ರವಾಗಿರ್ತಕ್ಕಂಥ ಶಿವಪುರಾಣದಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥ 3-4 ಕಥೆಗಳು. ಸಂಕ್ಷಿಪ್ತ ಉದಾಹರಣೆ ಕೊಟ್ಟುಕೊಂಡು ಮಾತಿಗೆ ವಿರಾಮ ಅಷ್ಟೇ ಕೊಡ್ತೇನೆ. ಇವತ್ತು ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮ ಶಿವ ತನ್ನ ಸತಿಯಾಗಿರ್ತಕ್ಕಂಥ ಹಿಮವಂತನ ಮಗಳು ಪಾರ್ವತಿ ದೇವಿಗೆ ಶಿವಾನುಗ್ರಹ ಮಾಡಿರ್ತಕ್ಕಂಥ ಪವಿತ್ರ ದಿನ ಇವತ್ತೇ ಶಿವರಾತ್ರಿ. ಅದಾದ ಬಳಿಕ ಬ್ರಹ್ಮ ಮತ್ತು ವಿಷ್ಣುವಿಗೆ ನಾನು ದೊಡ್ಡವ ನೀನು ದೊಡ್ಡ ಎಂಬ ಯುದ್ಧ ನಡೆದಂತ ಸಂದರ್ಭದೊಳಗ ಅಗ್ನಿಯ ಕುಂಭದ ಪರಿವರ್ತನೆಗೊಂಡಿರತಕ್ಕಂಥ ಪರಮಾತ್ಮ ತನ್ನ ನೆಲೆ ಮತ್ತು ಮೂಲವನ್ನು ಕಂಡು ಹಿಡಿಯಲಿಕ್ಕೆ ಒಂದು ಪರೀಕ್ಷೆಯನ್ನು ಒಡ್ಡಿದಾಗ ಬ್ರಹ್ಮ ಮೂಲವನ್ನ ಮೇಲಕ್ಕೆ ಹೋದ, ವಿಷ್ಣು ಪಾತಾಳಕ್ಕೆ ಹೋದ. ಹೋಗುವ ಸಂದರ್ಭದೊಳಗ ಅಗ್ನಿಯ ಕುಂಭವಾಗಿರ್ತಕ್ಕಂಥ ಶಿವನ ಅಂತ್ಯವೂ ಆಗಲಿಲ್ಲ, ಮೂಲವೂ ಸಿಗಲಿಲ್ಲ. ಆಗ ಬ್ರಹ್ಮ ತುಸು ಹೊತ್ತು ಬೇಸತ್ತು ಮೇಲೆತ್ತಿ ತಲೆಯನ್ನು ನೋಡಿದಾಗ ಶಿವನ ಆ ಒಂದು ಅಂತರಂಗದ ಮೇಲಿನಿಂದ ಒಂದು ಕೇದಿಗೆ ಪುಷ್ಪ ಬೀಳ್ತಾ ಇತ್ತಂತೆ. ಬ್ರಹ್ಮ ಪ್ರಶ್ನೆ ಮಾಡ್ತಾನ, ಎಲ್ಲಿಂದ ಬಂದೆ ನೀನು ಅಂತ ಹೇಳಿ. ನಾನು ಶಿವನ ನೆತ್ತಿ ಮೇಲಿಂದ ಬಂದೆ ಅಂತಂದಾಗ ಇದ ಒಳ್ಳೆ ಚಾನ್ಸ್ ಅಂತ ಹೇಳಿ ಬ್ರಹ್ಮ ಆ ಕೇದಿಗೆ ಪುಷ್ಪವನ್ನ ಶಿವನ ಹತ್ರ ತಂದು ನಾನು ನಿನ್ನ ನೆತ್ತಿಯನ್ನ ಮುಟ್ಟಿ ಬಂದಿದ್ದೇನೆ ಅಂತ ಹೇಳಿ ಇವತ್ತಿನ ಶಿವರಾತ್ರಿ ದಿವಸನೇ ಸುಳ್ಳು ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಶಿವ ಕೋಪಗೊಂಡು ಬ್ರಹ್ಮನಿಗೆ ಶಾಪವಿತ್ತಿರ್ತಕ್ಕಂಥ ಒಂದು ಶ್ರೇಷ್ಠವಾದ ದಿನ ಶಿವರಾತ್ರಿ ದಿನ. ಅದಾದ ಬಳಿಕ ಬೇಡರ ಕಣ್ಣಪ್ಪನು ಬೇಟೆಯಾಡಲು ಕಾಡಿಗೆ ಹೋದಿರತಕ್ಕಂಥ ಸಂದರ್ಭದೊಳಗ ಪ್ರಾಣಿಗಳು ಸಿಗಲಾರದಂತಹ ಒಂದು ಕರಾಳ ಶಿವರಾತ್ರಿಯ ದಿವಸ ಕ್ರೂರ ಪ್ರಾಣಿಗಳಿಗೆ ಹೆದರಿ ಒಂದು ಮರವನ್ನ ಏರಿ ಕುಳಿತಾನೆ. ಆ ಕಾಡು ಪ್ರಾಣಿಗಳನ್ನ ದೂರ ಓಡಿಸಲು ಆ ಗಿಡವನ್ನ ಶಬ್ದ ಮಾಡ್ತಾನೆ, ಟೊಂಗಿಯನ್ನು ಅಲ್ಲಾಡಿಸ್ತಾನೆ. ಆ ಅಲ್ಲಾಡಿಸಿರ್ತಕ್ಕಂಥ ಟೊಂಗಿಯಿಂದ ಸಾಕಷ್ಟು ಪ್ರಮಾಣದ ಒಂದು ದಳಗಳು ಆ ಎಲೆಗಳು ಕೆಳಗೆ ಬೀಳ್ತಾವ. ಆ ಮರದ ಕೆಳಗೆ ಒಂದು ಲಿಂಗ ಇರ್ತದ, ಅವು ಕುಳಿತುಕೊಂಡಿರ್ತಕ್ಕಂಥ ವೃಕ್ಷ ಬಿಲ್ಲು ಪತ್ರೆ ಇರ್ತದ. ಇನ್ನು ನಾವು ಪತ್ರಿ ಗಿಡ ಅಂತೇವಲ್ಲ, ಪತ್ರಿ ಗಿಡ ಇರ್ತದ. ಗೊತ್ತಿಲ್ಲದೆ ಆತ ತನ್ನ ಪ್ರಾಣ ರಕ್ಷಣೆಗಾಗಿ ಗಿಡವನ್ನು ಅಲ್ಲಾಡಿಸಿದ್ದ, ಆದರೆ ಅದು ನಿಸ್ವಾರ್ಥ ಸೇವೆಯಾಗಿತ್ತು. ಹಿಂಗಾಗಿ ಆ ಇಡೀ ಪತ್ರಿದಳ ಶಿವನ ಮೇಲೆ ಬಿದ್ದಾಗ ಶಿವ ಸಾಕ್ಷಾತ್ಕಾರ ಆಗಿ ಆ ಬೇಡರನಿಗೆ ಆಶೀರ್ವಾದವನ್ನು ಮಾಡಿ ಮುಂದಿನ ಜನ್ಮದೊಳಗ ಚಿತ್ರಭಾನು ಎಂಬ ರಾಜನಾಗಿ ಹುಟ್ಟು ಅಂತೇಳಿ ಆ ಬೇಡರನಿಗೆ ಆಶೀರ್ವಾದ ಇಟ್ಟಿರ್ತಕ್ಕಂಥ ಪವಿತ್ರ ದಿವಸ ಈ ಶಿವರಾತ್ರಿ ಬಂಧುಗಳು. ಇದು ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿ ಕಾರ್ಯಕ್ರಮ. ನಾವೆಲ್ಲ ಜಾಗರಣೆಯನ್ನು ಮಾಡ್ತೀವಿ, ಜಾಗರಣೆಯನ್ನು ಜಾಗೃತಿಗಾಗಿ ಮಾಡಬೇಕು. ಯಾಕೆ? ಈ ಬದುಕು ರಸಮಂಜರಿ ವೇದಿಕೆಯನ್ನು ಮುಂದದೆ. ಮೊದಲು ಅಧ್ಯಾತ್ಮ ಇಟ್ಟರು, ನಂತರ ಖುಷಿ. ಅಧ್ಯಾತ್ಮದ ಜೊತೆಗೆ ಜೀವನ ಸಂತೋಷದಿಂದ ಸಮ್ಮಿಲನಗೊಳ್ಳಬೇಕೆಂಬ ಒಂದು ವಿಶೇಷವಾಗಿರ್ತಕ್ಕಂಥ ಹಿನ್ನೆಲೆಯಿಂದ ಕಮಿಟಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಬಂಧುಗಳೇ, ಹೆಚ್ಚಿಗೆ ಹೇಳಲಾರದೆ ಭಗವಂತ ನೀಡಿರ್ತಕ್ಕಂಥ ಶರೀರವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕು. ನಿಸ್ವಾರ್ಥದ ಸೇವೆಯಿಂದ ಸಮಾಜದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇ ಆದರೆ ಶಿವ ನಮ್ಮ ಮನೆಯ ಜಗ್ಗುಲೆ ದೀಪವಾಗಿ ಬೆಳಗ್ತಾನೆ. ಒಂದು ನೆನಪಿಟ್ಟುಕೊಳ್ಳ್ರಿ, ಏನಾದರೂ ದೇವರಿಗೆ ಅರ್ಪಣೆ ಮಾಡಿದರೆ ದೊಡ್ಡವರಾಗ್ತೀವೇನೋ, ಅಥವಾ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ದೊಡ್ಡವರಾಗ್ತೀವಿ, ಅಥವಾ ದೊಡ್ಡ ದೊಡ್ಡ ಆಸ್ತಿಗಳನ್ನು ಖರೀದಿ ಮಾಡಿದರೆ ದೊಡ್ಡವರಾಗ್ತೀವಿ, ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಬೆನ್ನು ಹತ್ತಿರ ದೊಡ್ಡವರಾಗ್ತೀವಿ ಅಂತಂದರೆ ಅದು ದಡ್ಡತನದ ಮಾತು ನೆನಪಿಟ್ಟುಕೊಳ್ಳ್ರಿ.
ಈ ಸಮಾಜದೊಳಗೆ ದೊಡ್ಡವ ಅನ್ನಿಸ್ಕೊಳ್ಬೇಕಾಗಿತ್ತು ಅಂತಂದ್ರೆ, ಶ್ರೇಷ್ಠ ವ್ಯಕ್ತಿ ಅನ್ನಿಸ್ಕೊಳ್ಬೇಕಾಗಿತ್ತಂದ್ರೆ ದೊಡ್ಡ ಮನಿ ಕಟ್ಟೋ ಅವಶ್ಯಕತೆ ಇಲ್ಲ, ದೊಡ್ಡ ಆಸ್ತಿ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಅಡ್ಡಾಡೋ ದೊಡ್ಡದಲ್ಲ. ಯಾರ್ದು ದೊಡ್ಡ ಮನಸ್ಸದೆ ಅವ ನಿಜವಾಗ್ಲೂ ದೊಡ್ಡವ ಅಂತಾನ. ಅಂತ ಮನಸ್ಸು ನಿಮ್ಮದೇ ಮತ್ತೆ ಏನಿಲ್ಲ. ಈ ಹೃದಯ ಅರಳಬೇಕು. ಇವತ್ತು ಶಿವರಾತ್ರಿ ಎಲ್ಲೆಲ್ಲಿ ಹೋಗಿ ಪತ್ರಿ ತಂದಿರಿ, ಈಗಿನ ದಿನಮಾನದೊಳಗೆ ಪತ್ರಿ ಬೀಳೋದಿಲ್ಲ, ಅವು ರೋಗ ಹತ್ತಾವ ಈ ದಿನಮಾನದೊಳಗೆ. ಆದ್ರೂ ಸುಮಾರು ಕಿಲೋಮೀಟರ್ ಹೋಗಿ ಚಲೋ ಚಲೋ ಮೂರು ದಳದ ಪತ್ರಿಯನ್ನ ತಂದು ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ಲಂ ಶಿವಾರ್ಪಣಂ ಅಂತ ಹೇಳಿ ಶಿವನ ಮೇಲೆ ಅರ್ಪಣೆ ಮಾಡ್ತೀರಿ. ಚಲೋ ಪತ್ರಿ ತಂದು ಸೋಷಿ ನೀರಾಗಿ ಎದ್ದು ಶಿವನಿಗೆ ಇರಿಸ್ತೀರಿ. ಎಲ್ಲೋ ಹೋಗಿ ಯಾರದೋ ತೋಟದೊಳಗೆ ಒಂದು ಹತ್ತಿಪ್ಪತ್ತು ಕೇದಿಗೆ ಹೂವು, ಮತ್ತೊಂದು ಹೂವು ದಾಸವಾಳ ಹೂವು, ಸೇವಂತಿಗೆ ಹೂವು, ಇವತ್ತು ವಿಶೇಷವಾಗಿರ್ತಕ್ಕಂಥ ಬೆಟ್ಟದ ತಾವರೆ ಅವನ ಪವಿತ್ರ ಹೂವು ಅದು, ಅದನ್ನ ಎಲ್ಲೋ ಹೋಗಿ ತಂದಿರ್ತೀರಿ. ಒಂದು ನೆನಪಿಟ್ಟುಕೊಳ್ಳ್ರಿ, ಶಿವನಿಗೆ ಇದ್ಯಾವುದು ಇಷ್ಟವಿಲ್ಲ. ಅರಳಿದ ಹೂವನ್ನ ತಗೊಂಡು ಲಿಂಗದ ಮೇಲೆ ಅರಸುವುದಕ್ಕಿಂತ ಅರಳಿದ ನಿಮ್ಮ ಮನಸ್ಸನ್ನ ತಗೊಂಡು ಲಿಂಗಕ್ಕೆ ಅರ್ಪಣೆ ಮಾಡಿದ್ರೆ ಇದಕ್ಕಿಂತ ಭಕ್ತಿ ಮತ್ತೊಂದಿಲ್ಲ. ಅರಳಿದ ಮನಸ್ಸು ಭಗವಂತನಿಗೆ ಅರ್ಪಣೆ ಇದೆ. ಅಂತಹ ಕಾರ್ಯವನ್ನ ತಾವೆಲ್ಲರೂ ಮಾಡಬೇಕು. ಪರಮಾತ್ಮ ಒಲಿಬೇಕಾಗಿತ್ತು ಅಂತಂದ್ರೆ ಶಿವ ಜಾಗೃತಗೊಂಡು ಈ ಜಾಗರಣೆ ಒಳಗೆ ನಮ್ಮೆಲ್ಲರನ್ನ ಜಾಗೃತ ಮಾಡಬೇಕಾಗಿತ್ತು ಅಂತಂದ್ರೆ ನೆನಪಿಟ್ಟುಕೊಳ್ಳ್ರಿ, ಬಹಳ ದೊಡ್ಡ ಕಾರ್ಯವೇನಿಲ್ಲ. ಶಿವರಾತ್ರಿ ಒಳಗೆ ಸಂಕಲ್ಪ ಮಾಡೋದು, ಏನು ಮಾಡೋದು ಏನು ಮಾಡೋದು ಅಂತಂದ್ರೆ, ನನಗೆ ಇನ್ನೊಬ್ಬನಿಗೆ ಅನ್ನವನ್ನ ಕೊಡಕ್ ಆಗೋದಿಲ್ಲೋ ಶಿವ ಪ್ರಾರ್ಥನೆ ಮಾಡೋದು. ನನಗೆ ಇನ್ನೊಬ್ಬನಿಗೆ ಅನ್ನವನ್ನ ಕೊಡಕ್ ಆಗೋದಿಲ್ಲ ಅಂದ್ರೂ ಕೂಡ ಯಾರೋ ಕೊಟ್ಟ ಆ ಅನ್ನದ ತಾಟಿಗೆ ಮಣ್ಣು ಹಾಕಲಾರದಂತ ಒಂದು ಸೇವೆಯನ್ನ ನನಗೆ ದಯಪಾಲಿಸು ಅಂತ ಹೇಳಿ ಶಿವನೊಳಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಮತ್ತೇನು ಇಲ್ಲ, ಈ ಶರೀರವನ್ನ ಸಮರ್ಪಣೆ ಮಾಡುವುದೇ ಶಿವರಾತ್ರಿ. ಮತ್ತೇನದು ಹೇಳಿ ಜೀವನದೊಳಗಡೆ ಈ ಶಿವರಾತ್ರಿ ನಿಮ್ಮೆಲ್ಲರ ಮನೆಗೆ ಮನಕ್ಕೆ ಬೆಳಕಾಗಬೇಕಾಗಿತ್ತು ಅಂತಂದ್ರೆ, ಈ ಶಿವರಾತ್ರಿ ನಿಮ್ಮೆಲ್ಲರನ್ನ ತನುಮನದಿಂದ ಸೇವೆಗೆ ಸನ್ನದ್ಧರನ್ನಾಗಿ ಮಾಡಬೇಕಾಗಿತ್ತು ಅಂದ್ರೆ, ಈ ಶಿವರಾತ್ರಿ ನಿಮ್ಮೆಲ್ಲರನ್ನ ಜಾಗೃತ ಮಾಡಬೇಕಾಗಿತ್ತು ಅಂತಂದ್ರೆ, ಈ ಶಿವರಾತ್ರಿ ನಿಮ್ಮೆಲ್ಲರನ್ನ ಉತ್ತುಂಗಕ್ಕೆ ಒಯ್ಯಬೇಕಾಗಿತ್ತು ಅಂತಂದ್ರೆ, ಈ ಶಿವರಾತ್ರಿ ನಿಮ್ಮೆಲ್ಲರನ್ನ ಸನ್ಮಂಗಲಕ್ಕೆ ಉಂಟು ಮಾಡಬೇಕಾಗಿತ್ತು ಅಂತಂದ್ರೆ, ಮಾಡತಕ್ಕಂಥ ಮೂರು ಕಾರ್ಯಗಳನ್ನ ನೀವು ನಿಜವಾಗ್ಲೂ ಮಾಡಿದ್ದೇ ಸತ್ಯ ಆದ್ರೆ ಈ ಜೀವನ ನಿಜವಾಗ್ಲೂ ಕೂಡ ಸಾರ್ಥಕತೆ ಆಗ್ತದೆ. ಯಾವುದು ಮೂರು ಆ ಸೂಚನೆ, ಯಾವುದು ಮೂರು ಆ ಗುಣಧರ್ಮ, ಯಾವುದು ನಿಜವಾದ ಮನುಷ್ಯನ ಮೂರು ಸತ್ವ ಅಂತಂದ್ರೆ, ಬಂಧುಗಳೇ ಇದೇ ಶಿವರಾತ್ರಿ ದಿವಸ ಸಂಕಲ್ಪ ಮಾಡ್ಕೊಡ್ರಿ. ಯಾರಾದ್ರೂ ಹಸಿದು ಅಂತ ಹೇಳಿ ನಿಮ್ಮ ಮನೆಯ ಬಾಗಿಲು ಯಾವಾಗ ಒಂದು ತುತ್ತು ಅನ್ನ ಅಂತಂದಾಗ ಒಂದು ತುತ್ತು ಅನ್ನ ಕೊಟ್ಟು ಬಿಡ್ರಿ, ನಿಮ್ಮಂತ ಶ್ರೇಷ್ಠ ದಾನಿ ಜಗತ್ತಿನೊಳಗೆ ಮತ್ತೊಬ್ಬನಿಲ್ಲ. ಯಾವ ಹಸದ್ದೇನಂತೇಳಿ ಯಾರು ಕೈ ಚಾಚಿ ಅನ್ನ ಅಂತ ಕೇಳ್ತಾರೆ, ಒಂದು ತುತ್ತು ಅನ್ನ ಕೊಟ್ಟುಬಿಡ್ರಿ, ನಿಮ್ಮಂತ ಶ್ರೇಷ್ಠ ದಾನಿ ಜಗತ್ತಿನೊಳಗೆ ಮತ್ತೊಬ್ಬನಿಲ್ಲ. ಯಾರಾದ್ರೂ ತೃಷಯ ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಾಗ ಒಂದು ಚುಂಬು ನೀರು ಕೊಟ್ಟು ಬಿಡ್ರಿ, ನಿಮ್ಮಂತ ಆಧುನಿಕ ಭಗೀರಥ ಜಗತ್ತಿನೊಳಗೆ ಮತ್ತೊಬ್ಬನಿಲ್ಲ. ಇವತ್ತು ವಿಶೇಷ ಶಿವರಾತ್ರಿ, ಪರಮಾತ್ಮನನ್ನ ತಪಸ್ಸಿಗೆ ಕುಳಿತುಕೊಂಡು ಅವನನ್ನ ಮೆಚ್ಚಿಸಿ ಆ ಜಟೆಯಲ್ಲಿರ್ತಕ್ಕಂಥ ಗಂಗೆಯನ್ನ ಭೂಮಿಗೆ ತಂದಿರತಕ್ಕಂಥ ಭಗೀರಥ, ಇವತ್ತು ಗಂಗೆಯನ್ನ ಭೂಮಿಗೆ ತಂದಿರತಕ್ಕಂಥ ಶಿವರಾತ್ರಿ. ಅಂತ ಶಿವರಾತ್ರಿ ಒಳಗೆ ನೀವು ಇನ್ನೊಬ್ಬರ ದಾಹವನ್ನ ನೀಗಿಸಿ ಭಗೀರಥರಾಗಬೇಕು ಅನ್ನೋದೇ ಶಿವರಾತ್ರಿಯ ಒಂದು ಸಣ್ಣ ಸಂಕಲ್ಪ ಅಷ್ಟೇ. ಯಾರಾದ್ರೂ ತಮ್ಮ ಪ್ರಪಂಚಿಕದ ಜೀವನದಲ್ಲಿ ನೊಂದು ಬೆಂದು ಬೆಳಲಿ ಬೆಂಡಾಗಿ ಜೀವನವೇ ಸಾಕು ಎಂಬ ಆತ್ಮಹತ್ಯೆಯ ಕಟ್ಟ ಕಡೆಯ ದಾರಿಯನ್ನು ಹಿಡಿದಾಗ ಅವರ ಬೆನ್ನು ತಟ್ಟಿ ಎರಡು ಪ್ರೀತಿ ಮಾತನ್ನು ಹೇಳಿಬಿಡ್ರಿ, ನಿಮ್ಮಂತ ವೇದಾಂತಿ ಜಗತ್ತಿನೊಳಗೆ ಮತ್ತೊಬ್ಬನಿಲ್ಲ. ನೆನಪಿಟ್ಟುಕೊಳ್ಳಿ, ವೇದಗಳನ್ನು ಓದಿಕೊಂಡವ ವೇದಾಂತಿ ಎನ್ನಿಸಿಕೊಂಡಿಲ್ಲ, ಬಡ ಜನರ ಕಣ್ಣೀರ ರೋದನೆ ಮರೆತುಕೊಂಡವ ನಿಜವಾದ ಜ್ಞಾನಿ ಎನ್ನಿಸಿಕೊಂಡನ. ಅಂತಹ ಬರಿಗಾಲದ ಈ ಹುಕ್ಕೇರಿಯನ್ನ ಅಮೃತದ ಕಳಶವನ್ನ ಮಾಡಲಿಕ್ಕೆ ನಮ್ಮ ಶಾಸಕರು ದೊಡ್ಡ ಸಂಕಲ್ಪವನ್ನು ಮಾಡ್ತಾರ. ಆ ಸಂಕಲ್ಪಕ್ಕೆ ಪರಮಾತ್ಮನಾದ ಶಿವ, ಸದ್ಗುರು ಸಮರ್ಥ ಔಜೀಕರ ಮಹಾರಾಜರು, ಇಂಚಿಗಿರಿ ಅಧ್ಯಾತ್ಮ ಪರಂಪರೆ ಸದ್ಗುರುಗಳು ಸನ್ಮಂಗಲನ್ನು ಉಂಟು ಮಾಡಲಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕಾರ ಮಾಡಿರ್ತಕ್ಕಂಥ ನನ್ನ ಮಾರ್ಗದರ್ಶಕರು, ಹುಕ್ಕೇರಿ ಸಂಸ್ಥಾನದ ಪೀಠದ ಅಧಿಪತಿಗಳಾಗಿರ್ತಕ್ಕಂತಹ ಚಂದ್ರಶೇಖರ ಶಿವಾಚಾರ ಪಂಗಳವರ ಆಶೀರ್ವಚನಕ್ಕೆ ತಾವೆಲ್ಲರೂ ಹೊಣೆಯಾಗಿದ್ದೀರಿ. ನಾನು ಬೇಗ ಹೋಗೋದ್ರಿಂದ ಒಂಚೂರು ಬೇಗ ಬೇಗ ಮಾತಾಡಿದ್ದೀನಿ. ಯಾಕೆ ಅಂತಂದ್ರೆ ವೇದಿಕೆ ಮೇಲೆ ಅಪ್ಪೋರದಾರ, ನಾನು ಬಹಳ ಸಲ ಅಜ್ಜವರಿದ್ದಾಗ ಹೇಳ್ತಿರ್ತೀನಿ ಏನು ಅಂತಂದ್ರೆ, ಮರುಭೂಮಿಯಲ್ಲಿರುವುದು ಒಂಟೆ, ನೆನಪಿಟ್ಟುಕೊಳ್ಳ್ರಿ, ಮರುಭೂಮಿಯಲ್ಲಿರುವುದು ಒಂಟೆ, ದೇವಸ್ಥಾನದಲ್ಲಿರುವುದು ಗಂಟೆ, ನಿಮ್ಮ ಮನೆಯ ಫ್ಲಾಟ್ ಟಿವಿ ಒಳಗೆ 9 ಗಂಟೆಗೆ ಬರುವುದು ಹೀಗೂ ಉಂಟೆ, ಬ್ರಹ್ಮ ವೇದಿಕೆ ಮೇಲೆ ಚಂದ್ರಶೇಖರ ಶಿವಾಚಾರ ಪಂಗಳದಾರ ಅಂತಂದ್ರೆ ಅಭಿನವ ಶ್ರೀಗಳು ಮಾತನಾಡುವುದು ಉಂಟೆ ಎಂಬ ಮಾತನ್ನು ಬಹಳ ಸರಿ ಹೇಳ್ಕೊಂತ ಬಂದಿದ್ದೇನೆ. ಹಾಗಾಗಿ ನಾನು ಮುಂದೆ ಹೋಗುವುದರಿಂದ ಪರಮ ಪೂಜ್ಯರಿಗೆ ಅಪ್ಪಣೆಯನ್ನು ತಗೊಂಡು ಕಾರ್ಯಕ್ರಮದಿಂದ ನಿರ್ಮಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಬದುಕು ಕಲ್ಯಾಣವಾಗಲಿ, ನಿಮ್ಮೆಲ್ಲರ ಬದುಕು ಬೆಳಕಾಗಲಿ. ಆ ಶಿವನ ಜಾಗೃತಿಯ ಜಾಗರಣೆ ಕಾರ್ಯಕ್ರಮದೊಳಗೆ ಒಂದು ಎರಡು ಸಂಕಲ್ಪವನ್ನು ತಾವೆಲ್ಲರೂ ಮಾಡಬೇಕು. ಏನು ಅಂತಂದ್ರೆ, ಯಾವುದೇ ಸ್ವಾರ್ಥವಿಲ್ಲದೆ ಇಡೀ ಮನಕುಲಕ್ಕೆ ಅನ್ನವನ್ನಿರ್ತಕ್ಕಂಥ ಅನ್ನದಾತನಾದ ರೈತನ ಇಡೀ ಕುಲಕ್ಕೆ
ಕಾಲಕ್ಕೆ ತಕ್ಕಂತ ಮಳೆ, ಮಳೆಗೆ ತಕ್ಕಂತ ಬೆಳೆ, ಬೆಳೆಗೆ ತಕ್ಕಂತ ಒಂದು ಒಳ್ಳೆ ಬೆಲೆಯನ್ನು ಕೊಟ್ಟು ಕಾಪಾಡು ಪರಮಾತ್ಮ ಶಿವ ಅಂತೇಳಿ ಯಾರು ರೈತನ ಬಗ್ಗೆ ಸಂಕಲ್ಪ ಮಾಡ್ತೀರಿ ಅವರ ಬದುಕು ನಿಜವಾಗಲೂ ಕೂಡ ಸಾರ್ಥಕತೆ ಆಗ್ತದೆ ಅನ್ನೋ ಮಾತನ್ನು ವ್ಯಕ್ತಪಡಿಸುತ್ತ ಅದರ ಜೊತೆ ಜೊತೆ ಜೊತೆಗೇನೆ ಯಾವುದೋ ತಾಯಿಯ ಗರ್ಭದೊಳಗೆ ಜನನವನ್ನು ಪಡೆದುಕೊಂಡು ನಮ್ಮೆಲ್ಲರನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಗಡಿಯನ್ನು ಕಾಯ್ತಿರ್ತಕ್ಕಂಥ ವೀರ ಯೋಧನ ಭುಜಕ್ಕೆ ಶಕ್ತಿಯನ್ನು ಕೊಟ್ಟು ಬದ್ಧ ವೈರಿಗಳ ವಿರುದ್ಧ ಹೋರಾಡಿ ಮರಳಿ ತನ್ನ ಸ್ವಗ್ರಾಮಕ್ಕೆ ಜೀವಂತ ಬರಲಿ ಅಂತೇಳಿ ಯಾರು ಸೈನಿಕರ ಬಗ್ಗೆ ಪ್ರಾರ್ಥನೆ ಮಾಡ್ತೀರಿ ಅವರ ಬದುಕು ನಿಜವಾಗಲೂ ಸಾರ್ಥಕತೆ ಆಗ್ತದೆ ಅನ್ನೋ ಮಾತನ್ನು ವ್ಯಕ್ತಪಡಿಸುತ್ತ ನಿಮ್ಮ ಬಾಳು ಯಶಸ್ವಿಗೊಳ್ಳಲಿ, ನಿಮ್ಮ ಬಾಳು ಸಮೃದ್ಧಿಗೊಳ್ಳಲಿ, ನಿಮ್ಮ ಬಾಳು ಸಂಪತ್ತಿನಿಂದ ತುಂಬಿ ಇಡೀ ಹುಕ್ಕೇರಿಯನ್ನ ಜಗತ್ತಿನ ಮುಂದೆ ತಂದು ತಾವೆಲ್ಲರೂ ನಿಲ್ಲಿಸಿ ಎಂಬ ಮಾತನ್ನು ವ್ಯಕ್ತಪಡಿಸುತ್ತ ಮಾತು ಗ್ರಹಿಸ್ತೇನೆ. ಜೈ ಗುರು ವಜೇಶ್, ಒಂದೇ ಇಂಚಿಗೆ ಇರಿಕುಲಂ.